ವೆಲ್ಕಮ್ ಬ್ಯಾಕ್ ಟು ಆನಂದಶ್ರೀ ಯೂಟ್ಯೂಬ್ ಚಾನಲ್. ಸಿ ಟಿ ಇ ಟಿ ಫೆಬ್ರವರಿ 2014 ಪೇಪರ್ 1 ಕನ್ನಡ ಪ್ರಥಮ ಭಾಷೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ಪ್ಯಾರಾಗ್ರಾಫ್ ಇದೆ. ಈ ಪ್ಯಾರಾಗ್ರಾಫನ್ನು ಓದಿಕೊಂಡು ನೀವು ಆನ್ಸರನ್ನು ಮಾಡಬೇಕಾಗುತ್ತೆ. 1 ರಿಂದ 6 ರವರೆಗೆ ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಉತ್ತರಿಸಿ ಅಂತ ಇದೆ. 7 ರಿಂದ 21 ರವರೆಗೆ 7ನೇ ಪ್ರಶ್ನೆಯಿಂದ 21ನೇ ಪ್ರಶ್ನೆ ತನಕ ಸೂಕ್ತವಾದದನ್ನು ಆರಿಸಿ ಬರಿಬೇಕಾಗಿರುತ್ತೆ. ಹಾಗಾದರೆ 7ನೇ ಪ್ರಶ್ನೆಯಿಂದ ನಾವು ನೋಡೋಣ. ಭಾಷಾ ಕಲಿಕೆಯ ಪಠ್ಯವೊಂದರಲ್ಲಿ ಓದಬೇಕಾದ ಪಠ್ಯದಲ್ಲಿನ ಕೆಲ ಪದಗಳನ್ನು ಖಾಲಿ ಬಿಟ್ಟು ಅದನ್ನು ಕಲಿಯುವವರು ತುಂಬಿಕೊಂಡು ಓದಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಆ ಭಾಷಾ ಚಟುವಟಿಕೆಯ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಆನ್ಸರ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಡಿ ಆಪ್ಷನ್ ಸರಿಯಾದ ಉತ್ತರ. ಗ್ರಹಿಸುವ ಗ್ರಹಿಕಾ ಸಾಮರ್ಥ್ಯದ ಅಭಿವೃದ್ಧಿ. ಗ್ರಹಿಸುವ ಅಥವಾ ಗ್ರಹಿಕಾ ಸಾಮರ್ಥ್ಯದ ಅಭಿವೃದ್ಧಿ ಡಿ ಆಪ್ಷನ್ ಸರಿಯಾದ ಉತ್ತರ. 8ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪ್ರಶ್ನೆ ಅಥವಾ ಹೇಳಿಕೆಗಳಲ್ಲಿ ಗ್ರಹಿಸುವ ಅಥವಾ ಗ್ರಹಿಕಾ ಸಾಮರ್ಥ್ಯವನ್ನು ಕುರಿತ ಪ್ರಶ್ನೆ ಅಥವಾ ಹೇಳಿಕೆ ಯಾವುದು ಅಂತ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡೋಣ. ಎ ಆಪ್ಷನ್ ಸರಿಯಾದ ಉತ್ತರ. ನೋಬೆಲ್ ಬಹುಮಾನ ಗಳಿಸಿದ ಭಾರತೀಯ ಕವಿಯನ್ನು ಹೆಸರಿಸಿ ಅನ್ನೋದು ಸರಿಯಾದಂಥ ಉತ್ತರ. ಇನ್ನು 3 ಆಪ್ಷನ್ಸ್ ಬೇಕಾದರೆ ನೀವು ಓದ್ಕೋತಾ ಹೋಗ್ಬೋದು. 9ನೇ ಪ್ರಶ್ನೆ. ಮಕ್ಕಳು ಅರ್ಥಪೂರ್ಣವಾಗಿ ಬರೆಯುವುದನ್ನು ಕಲಿಯಲು ತಮ್ಮ ಡ್ಯಾಶ್ ಕೌಶಲಗಳಾದ ಚಿತ್ರ ಬರೆಯುವಿಕೆ, ವೃತ್ತ ಚೌಕ ಮೊದಲಾದ ಮೂಲಭೂತ ಆಕೃತಿಗಳ ರಚನೆಯ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕು. ಸರಿಯಾದ ಉತ್ತರ ಡಿ ಆಪ್ಷನ್, ಚಾಲನಾ ವಲಯದ ಸರಿಯಾದ ಉತ್ತರ. 10ನೇ ಪ್ರಶ್ನೆಯನ್ನು ನೋಡೋಣ. ಸ್ನೇಹಯುತ ಪತ್ರ ಬರೆಯುವಾಗ ಕಲಿಯುವವ ಕೆಳಗಿನ ಅಂಶಗಳಿಗೆ ಒತ್ತು ಕೊಡಬೇಕು ಅಂತ ಇದೆ. ಸಿ ಆಪ್ಷನ್ ಸರಿಯಾದ ಉತ್ತರ. 1 ಬಗೆಯ ಪತ್ರಲೇಖದ ಚೌಕಟ್ಟು, ವೈಯಕ್ತಿಕ ಛಾಪು, ಸಂಕ್ಷಿಪ್ತ ರೂಪಗಳು. 11ನೇ ಪ್ರಶ್ನೆಯನ್ನು ನೋಡೋಣ. ಭಾಷಾ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕಲಿಯಬೇಕಾದ ಭಾಷೆಯ ಲಿಪಿ ನಿಯಮಗಳ ಕಾರಣ ಆ ಭಾಷೆಯಲ್ಲಿ ಮಾತನಾಡಲು ಆತ್ಮವಿಶ್ವಾಸದ ಕೊರತೆಯಿಂದ ನರಳುತ್ತಾರೆ. ಇದನ್ನು ಕಡೆಗಾಣಿಸಲು ಒಂದು ವಿಧಾನವೆಂದರೆ ಎ ಆಪ್ಷನ್ ಸರಿಯಾದ ಉತ್ತರ, ಮಾತುಕತೆಯನ್ನು ಒಳಗೊಂಡಂತಹ ಕ್ರೀಡಾ ರೂಪದ ಚಟುವಟಿಕೆಗಳನ್ನು ಬೋಧನೆಯಲ್ಲಿ ಅಳವಡಿಸಿಕೊಳ್ಳಲಾಗುವುದು. ನೆಕ್ಸ್ಟ್ 12ನೇ ಪ್ರಶ್ನೆ. ಈ ದಿನದ ಪಾಠಕ್ಕೆ ನಾನು ಹಾಡೊಂದನ್ನು ಹಾರಿಸಿಕೊಂಡಿದ್ದೇನೆ. ಈ ಹಾಡನ್ನು ಕೇಳಿ ಪಾಠ ಕಲಿಯುವವರು ಖಾಲಿ ಇರುವ ಭಾಗಗಳನ್ನು ತುಂಬಬೇಕು. ಆನಂತರ ತುಂಬಿರುವುದನ್ನು ಸರಿಯೇ ಎಂದು ಗಮನಿಸುವ ಮೇಲ್ಕಂಡ ಹೇಳಿಕೆ ಮಾಹಿತಿ ಡ್ಯಾಶ್ ಪರೀಕ್ಷಿಸುವ ಚಟುವಟಿಕೆ. ಬಿ ಆಪ್ಷನ್ ಸರಿಯಾದ ಉತ್ತರ ಅಂತರ. 13ನೇ ಪ್ರಶ್ನೆ. ಮಕ್ಕಳ ವಯಸ್ಕರಿಗಿಂತಲೂ ಅತಿ ಸುಲಭವಾಗಿ ಅನ್ಯ ಭಾಷೆಯನ್ನು ಕಲಿಯುವ ವಯಸ್ಸು ಯಾವುದಪ್ಪ ಅಂತ ಹೇಳಿದ್ರೆ 8 ವರ್ಷಕ್ಕೆ ಮುಂಚೆ. ಎ ಆಪ್ಷನ್ ಸರಿಯಾದ ಉತ್ತರ. 14ನೇ ಪ್ರಶ್ನೆ. ಹೇಳಬೇಕಾದ ವಿಷಯಗಳ ತಿರುಳು ಹೆಚ್ಚಾದರೂ ಅದರ ಹೆಚ್ಚಳ ಆರ್ಥಿಕ ಭಾರವನ್ನು ಹೊರಿಸುವುದಿಲ್ಲ, ಅಲ್ಲದೆ ಇನ್ನೂ ಆಳವಾದ ಗ್ರಹಿಕೆಗೆ ಸಹಾಯಕವಾಗುತ್ತದೆ ಎಂಬ ಹೇಳಿಕೆ ಯಾವ ಮಾಧ್ಯಮವನ್ನು ಅರಿತು ಹೇಳಿರುವಂತಹದ್ದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್. ಎ ಆಪ್ಷನ್ ಸರಿಯಾದ ಉತ್ತರ. 15ನೇ ಪ್ರಶ್ನೆ. ಬಹುಭಾಷಕರಿಂದ ತುಂಬಿರುವ ತರಗತಿಯಲ್ಲಿ ಒಂದು ಭಾಷೆಯನ್ನು ಕಲಿಯುವಾಗ ಡಿ ಆಪ್ಷನ್ ಸರಿಯಾದ ಉತ್ತರ. ಬಹುಬಗೆಯ ಉಚ್ಚಾರಣಾ ರೀತಿಯನ್ನು, ವಾಕ್ಯ ರಚನಾ ಕ್ರಮಗಳನ್ನು ಕಲಿಯುವ ಮತ್ತು ಆ ಮೂಲಕ ಕಲಿಯಬೇಕಾದ ಭಾಷೆಯ ಮೇಲೆ ಪೂರ್ಣ ಪ್ರಭುತ್ವ ಸಾಧಿಸುವ ಅವಕಾಶ ದೊರೆಯುತ್ತದೆ. 16ನೇ ಪ್ರಶ್ನೆ. ದ್ವಿತೀಯ ಭಾಷೆಯನ್ನು ಕಲಿಯುವಾಗ ಆ ಭಾಷೆಯ ಮೇಲಿನ ಅಪೂರ್ವ ಪ್ರಭುತ್ವ ಮಾಹಿತಿಯ ಭಾಷಿಕ ವರ್ಗಾವಣೆಯನ್ನು ಕುಂಠಿತಗೊಳಿಸಬಹುದು. ಆಗ ಬೋಧಕರು ಡಿ ಆಪ್ಷನ್ ಸರಿಯಾದ ಉತ್ತರ. ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಎರಡರಲ್ಲೂ ಒಂದೇ ಬಗೆಯ ಭಾಷಿಕ ಚಟುವಟಿಕೆಗಳನ್ನು ಕೊಡುವುದರ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು. 17ನೇ ಪ್ರಶ್ನೆ. ಸಮ್ಮಿಶ್ರ ಮಟ್ಟದ ಕೌಶಲ್ಯಗಳನ್ನು ಹೊಂದಿರುವಂತಹ ತರಗತಿಯಲ್ಲಿ ಬೋಧಕರು ಬಿ ಆಪ್ಷನ್ ಸರಿಯಾದ ಉತ್ತರ. ಎಲ್ಲರೂ ಸೇರಿ ಸಾಮೂಹಿಕವಾಗಿ ಮಾಡಬೇಕಾದ ಕ್ರಿಯಾ ಚಟುವಟಿಕೆಗಳನ್ನು ರೂಪಿಸಿ ಅವರನ್ನು ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಗಿಕೊಳ್ಳಲು ಸೂಕ್ತವಾಗುವಂತೆ ರೂಪಿಸಬೇಕು.
ಹದಿನೆಂಟನೆಯ ಪ್ರಶ್ನೆ. ಕೆಲವು ಬಾರಿ ಪಠ್ಯಪುಸ್ತಕದ ಪ್ರಶ್ನೆಗಳು ನೀರವೆನಿಸಬಹುದು, ಆಗ ಬೋಧಕರು ಸಿ ಆಪ್ಷನ್ ಸರಿಯಾದ ಉತ್ತರ, ಸೃಜನಶೀಲ ಮತ್ತು ಸಮಸ್ಯಾ ನಿವಾರಕ ಚಟುವಟಿಕೆಗಳನ್ನು ನೀಡಬೇಕು. ಹತ್ತೊಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ. ಇಂಗ್ಲಿಷ್ ತರಹದ ಭಾಷೆಗಳನ್ನು ಕಲಿಯುವಾಗ ಸ್ಪೆಲ್ಲಿಂಗ್ ಕಾರಣದಿಂದ ವಿದ್ಯಾರ್ಥಿಗಳು ಓದುವಾಗ ಸಮಸ್ಯೆಯಲ್ಲಿ ಸಿಲುಕಬಹುದು, ಆಗ ವಿದ್ಯಾರ್ಥಿಗಳು ಬಿ ಆಪ್ಷನ್ ಸರಿಯಾದ ಉತ್ತರ, ಆ ಪದಗಳನ್ನು ಓದುವಾಗ ಸರಿಯಾದ ಉಚ್ಚಾರಣೆಯನ್ನು ಕೇಳಿಸಿಕೊಂಡು ಅದೇ ತರಹ ಉಚ್ಚರಿಸಬೇಕು. ಇಪ್ಪತ್ತನೇ ಪ್ರಶ್ನೆ. ಶಾಲಾ ತರಗತಿಯೊಂದರಲ್ಲಿ ವಿಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳನ್ನು ಆತ್ಮವಿಶ್ವಾಸ ಮತ್ತು ಆತ್ಮಸನ್ಮಾನದೊಂದಿಗೆ ಭಾಗವಹಿಸುವಂತೆ ಮಾಡಲು ಡಿ ಆಪ್ಷನ್ ಸರಿಯಾದ ಉತ್ತರ, ಪರಸ್ಪರ ಚರ್ಚೆ ವಿನಿಮಯ ಮತ್ತು ಸಹಕಾರಯುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಇಪ್ಪತ್ತೊಂಬತ್ತನೆಯ ಪ್ರಶ್ನೆ. ಪಾರಂಪರಿಕ ಭಾಷಾ ತರಗತಿಗಳು, ಬೋಧಕ ಕೇಂದ್ರೀಕೃತ ಮತ್ತು ಆಧುನಿಕ ಭಾಷಾ ತರಗತಿಗಳು, ವಿದ್ಯಾರ್ಥಿ ಕೇಂದ್ರಿತ ಎಂಬ ಹೇಳಿಕೆಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಎಂಬುದರ ಗುಣಲಕ್ಷಣಗಳನ್ನು ಗುರುತಿಸಿ. ಎ ಆಪ್ಷನ್ ಸರಿಯಾದ ಉತ್ತರ, ಬೋಧಕರು ವಿದ್ಯಾರ್ಥಿಗಳಿಗೆ ಉತ್ತೇಜನ, ಪ್ರಚೋದನೆ, ಬೆಂಬಲ ಮತ್ತು ಮಾಹಿತಿಯನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳು ನಿರ್ದೇಶಿಸಲ್ಪಟ್ಟ ಭಾಷಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಇದು ಇಪ್ಪತ್ತೊಂದನೆಯ ಪ್ರಶ್ನೆ ಆಗಿತ್ತು. ಈಗ ಇಪ್ಪತ್ತೆರಡರಿಂದ ಮೂವತ್ತನೇ ಪ್ರಶ್ನೆ ತನಕ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಬರಿಬೇಕಾಗುತ್ತೆ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫನ್ನು ಓದಿ ನೀವು ಬರಿಬೇಕಾಗುತ್ತೆ. ಆ ಪ್ಯಾರಾಗ್ರಾಫ್ ಏನು ರಿಪೀಟ್ ಆಗೋಲ್ಲ, ಅಲ್ಲೇ ಆನ್ಸರ್ ಇರುತ್ತೆ. ಹಾಗಾಗಿ ನಾನು ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಇನ್ನೂ ಒಂದು ಪೇಪರ್ ಇದೆ, ದ್ವಿತೀಯ ಭಾಷೆ, ಅದನ್ನು ಕೂಡ ನೋಡೋಣ ನಾವು. ಅದಕ್ಕೆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತಹ ಉತ್ತರಗಳು. ಈಗ ಕನ್ನಡ ದ್ವಿತೀಯ ಭಾಷೆ CTET ಫೆಬ್ರವರಿ 2014 ಪೇಪರ್ 1 ಸಂಬಂಧಪಟ್ಟಂತೆ, ಅದು ನಾವೀಗ ಡಿಸ್ಕಷನ್ ಮಾಡಿದ್ದು ಪ್ರಥಮ ಭಾಷೆ, ಇದು ಕನ್ನಡ ದ್ವಿತೀಯ ಭಾಷೆ 2014. ಓಕೆ, ಈಗ ಪ್ಯಾರಾಗ್ರಾಫನ್ನು ಬಿಟ್ಟಿದ್ದೀನಿ ನಾನು. ಈಗ 7-21 ಈ ಕೆಳಗಿನ ಓದುವಿಕೆಯ ಪ್ರಶ್ನೆಗೆ ಹೇಗೆ ಅಂಕ ನೀಡುವಿರಿ ಅಂತ ಇದೆ. ಪ್ರಶ್ನೆ, ಹುಲಿಯ ನಶಿಸಿ ಹೋಗಿರುವ ಪ್ರಾಣಿಯೇ? ಉತ್ತರ, ಇಲ್ಲ, ಅಪರೂಪವಾಗಿರುವ ಪ್ರಾಣಿ. ಉತ್ತರ, ಹುಲಿಯು ನಶಿಸಿ ಹೋಗುತ್ತಿರುವ ಪ್ರಾಣಿ. ಇಲ್ಲಿ ಉತ್ತರವನ್ನು ನೋಡಬೇಕು ನೀವು. ಉತ್ತರ 2 ಅರ್ಧ ಅಂಕ, ಉತ್ತರ 1 ಒಂದು ಅಂಕ, ಆ ರೀತಿಯಾಗಿ ಇದೆ. ನೀವೇನು ಮಾಡಬೇಕು, ಬಿ ಆಪ್ಷನ್ ಸರಿಯಾದ ಉತ್ತರ ಇದಕ್ಕೆ, ಬಿ ಆಪ್ಷನ್ನು. ಉತ್ತರ 2-1, ಉತ್ತರ 1 ಅನ್ನೋದು ಸರಿಯಾದಂತಹ ಉತ್ತರ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಪ್ರಶ್ನೆ ಸ್ಕಿಪ್ ಆಗಿದೆ. 10ನೇ ಪ್ರಶ್ನೆಯನ್ನು ನೋಡೋಣ. 3ನೇ ತರಗತಿಯ ವಿದ್ಯಾರ್ಥಿಗಳ ಸೃಜನಶೀಲ ಓದುವಿಕೆಗೆ ಬಹಳ ಉಪಯುಕ್ತವಾದ ಪ್ರವೇಶಿಸಿಕೆ ಯಾವುದು ಅಂತ ಹೇಳಿದ್ರೆ ಅದು ಎ ಆಪ್ಷನ್, ಚಿತ್ರ ಇಲ್ಲವೇ ಭಾವಚಿತ್ರಗಳನ್ನು ಬಳಸಿ ಚರ್ಚಿಸುವುದು. 11ನೇ ಪ್ರಶ್ನೆ, ನಿಮ್ಮ ತರಗತಿಯಲ್ಲಿ ಕಲಿಯುವವರು ಇಂಗ್ಲಿಷ್ನಲ್ಲಿ ಮಾತನಾಡಲು ಹಿಂಜರಿಯುತ್ತಿದ್ದಾರೆ, ಆ ಹಿಂಜರಿಕೆಯನ್ನು ಹೋಗಲಾಡಿಸಲು ನೀವೇನು ಕ್ರಮ ಕೈಗೊಳ್ಳುವಿರಿ ಅಂತ ಇದೆ. ಡಿ ಆಪ್ಷನ್ ಸರಿಯಾದ ಉತ್ತರ, ಚಿಕ್ಕ ಗುಂಪುಗಳಲ್ಲಿ ವಿದ್ಯಾರ್ಥಿಗಳನ್ನು ಜೊತೆ ಮಾಡಿ ಸ್ವಂತ ಬರಹಗಳನ್ನು ಹೊರತರುವ ಹಾಗೆ ಮಾಡುವುದು ಅನ್ನೋದು ಸರಿಯಾದಂಥ ಉತ್ತರ. 12ನೇ ಪ್ರಶ್ನೆ, ಶ್ರವಣ ಕೌಶಲ್ಯವನ್ನು ಅಭ್ಯಸಿಸಲು ಬೋಧಕರು ವಿದ್ಯಾರ್ಥಿಗಳಿಗೆ ರೈಲ್ವೆಯ ಪ್ರಕಟಣೆಯನ್ನು ಕೇಳಿ ರೈಲುಗಳು ಬರುವ ಮತ್ತು ಹೊರಡುವ ವೇಳಾಪಟ್ಟಿಯನ್ನು ಸಿದ್ಧಪಡಿಸಲು ಹೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು, ಡಿ ಆಪ್ಷನ್ ಸರಿಯಾದ ಉತ್ತರ, ಶ್ರವ್ಯ ಧ್ವನಿ ಸುರುಳಿಯೊಂದನ್ನು ಕೇಳಿಸಿಕೊಂಡು ವೇಳಾಪಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದಾರೆ. 12ನೇ ಪ್ರಶ್ನೆಗೆ ಉತ್ತರ ಡಿ ಆಪ್ಷನ್. ಇಲ್ಲಿ 9ನೇ ಪ್ರಶ್ನೆ, ಇಲ್ಲಿ ಕೆಳಗಡೆ ಇದೆ. ವಿದ್ಯಾರ್ಥಿಗಳು ಮಹಾಕಾವ್ಯಗಳ ರಹಸ್ಯ ಎಂಬ ನಾಟಕ ಬರೆಯುತ್ತಾರೆ, ಅದರಲ್ಲಿ 4 ಪಾತ್ರಗಳು ಮತ್ತು 10 ಸಾಲುಗಳಿವೆ. ಪ್ರತಿ ಪಾತ್ರ ಒಂದು ಬಗೆಯ ವಾಕ್ಯ ರಚನೆಗಳನ್ನು ಮಾತ್ರ ಬಳಸುತ್ತದೆ. ಈ ಬಗೆಯ ಚಟುವಟಿಕೆ ಕೆಳಗಿನ ಯಾವ ಕೌಶಲ್ಯಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ ವ್ಯಾಕರಣ ಅನ್ವಯಕ್ಕೆ ಸಂಬಂಧಿಸಿದ್ದು. ಸಿ ಆಪ್ಷನ್ ಸರಿಯಾದ ಉತ್ತರ. ಮತ್ತು 13ನೆಯ ಪ್ರಶ್ನೆ, ಪ್ರೌಢಾವಸ್ಥೆಯ ನಂತರ ಹೊಸ ಭಾಷೆಯನ್ನು ಕಲಿಯುವಾಗ ಭಾಷೆಯ ಗಳಿಗೆ ತುಸು ಕಷ್ಟಕರವಾಗುತ್ತದೆ. 14ನೇ ಪ್ರಶ್ನೆ, ಈ ಕಲಿಕೆಯು ತಾಂತ್ರಿಕತೆಯ ಸಹಾಯದೊಂದಿಗೆ ಕಲಿಯುವುದರ ಸಮ್ಮಿಶ್ರ ವಿಧಾನ. ಸಿ ಆಪ್ಷನ್ ಸರಿಯಾದ ಉತ್ತರ. 15ನೆಯ ಪ್ರಶ್ನೆ, ದ್ವಿಭಾಷಿಕ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಯುತ್ತಿರುವ ಭಾಷೆಯಲ್ಲಿ ಬರಹ ಮತ್ತು ಹಾಡು ಮಾತಿನ ವ್ಯತ್ಯಾಸವನ್ನರಿಯಲು
ಸರಿಯಾದ ಉತ್ತರ ಎ ಆಪ್ಷನ್. ಕಲಿಯುತ್ತಿರುವ ಭಾಷೆಯಲ್ಲಿ ಹೆಚ್ಚಿನ ಪುಸ್ತಕಗಳನ್ನು ಓದಲು ಪ್ರೋತ್ಸಾಹಿಸಬೇಕು. 16ನೇ ಪ್ರಶ್ನೆ, ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳ ಕಲಿಕಾ ಮಟ್ಟಕ್ಕಿಂತ ಹಿಂದೆ ಬಿದ್ದಾಗ ಅಂತಹ ವಿದ್ಯಾರ್ಥಿಗಳಿಗೆ ಕೊಡುವ ಬೋಧಕ ವಿಧಾನದ ಹೆಸರು. ಸಿ ಆಪ್ಷನ್ ಸರಿಯಾದ ಉತ್ತರ, ಪರಿಹಾರಾತ್ಮಕ ಬೋಧನೆ ಮತ್ತು ರೆಮಿಡಿಯೇಷನ್ ಟೀಚಿಂಗ್. 17ನೇ ಪ್ರಶ್ನೆ, ಸಮ್ಮಿಶ್ರ ಸಾಮರ್ಥ್ಯದ ವಿದ್ಯಾರ್ಥಿಗಳಿಗಿರುವಂತಹ ತರಗತಿಗೆ ಅಗತ್ಯವಿರುವ ಪಠ್ಯಕ್ರಮ. ಬಿ ಆಪ್ಷನ್ ಸರಿಯಾದ ಉತ್ತರ, ವಿಭಿನ್ನ ಮಟ್ಟದ ಕಲಿಕಾ ಸಾಮರ್ಥ್ಯದ ವಿದ್ಯಾರ್ಥಿಗಳೊಂದಿಗೆ ಪರಸ್ಪರ ವಿಚಾರ ವಿನಿಮಯಕ್ಕೆ ಒತ್ತು ಕೊಟ್ಟು ಪ್ರೋತ್ಸಾಹಿಸುವುದು. 18ನೆಯ ಪ್ರಶ್ನೆ ಮುಂದೆ ಸಿಗುತ್ತೆ. ಇಲ್ಲಿ 20ನೇ ಪ್ರಶ್ನೆಯನ್ನು ನೋಡೋಣ ನಾವು. ಮಾತೃಭಾಷೆಯಲ್ಲದ ಅನ್ಯ ಭಾಷೆಯನ್ನು ಬೋಧಿಸುವಾಗ ಬೋಧಕರು ಬಹು ಜವಾಬ್ದಾರಿ, ತರಗತಿಯ ತುಂಬ ಆಸಕ್ತಿ ಇಲ್ಲದ ಇಚ್ಛೆಲೇದ ವಿದ್ಯಾರ್ಥಿಗಳನ್ನು ಎದುರುಗೊಳ್ಳಬೇಕಾಗುತ್ತದೆ. ಆಗ ಶಿಕ್ಷಕರು ಏನು ಮಾಡ್ತಾರೆ ಅನ್ನೋದು. ಡಿ ಆಪ್ಷನ್ ಸರಿಯಾದ ಉತ್ತರ, ವಿದ್ಯಾರ್ಥಿಗಳಿಗೆ ಆಸಕ್ತಿ ಹುಟ್ಟಿಸುವಂತಹ ಕಲಿಕಾ ವಿಧಾನಗಳನ್ನು ಬಳಸಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಬೇಕು. 21ನೆಯ ಪ್ರಶ್ನೆ, ಭಾಷಾ ಕಲಿಕೆ ವಿದ್ಯಾರ್ಥಿಗಳು ಸಕ್ರಿಯ ಅಭ್ಯಾಸ ವಿಧಾನದಲ್ಲಿ ಕಲಿಯಬೇಕು, ಆ ಹೇಳಿಕೆಗೆ ಪೂರಕವಾದ ಚಟುವಟಿಕೆ ಯಾವುದು ಅಂತ ಪ್ರಶ್ನೆ. ಸರಿ ಉತ್ತರವನ್ನು ನೋಡೋಣ. ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಪ್ಷನ್, ಅಭ್ಯಸಿಸಲು ಹೆಚ್ಚು ಅವಕಾಶವನ್ನು ನೀಡುವುದು ಮತ್ತು ಅದರ ಮೂಲಕ ಬಳಕೆಯ ಅಭಿರುಚಿಯನ್ನು ಬೆಳೆಸುವುದು ಅನ್ನೋದು ಸರಿಯಾದಂತಹ ಉತ್ತರ. ಇಲ್ಲಿ 19ನೆಯ ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ಕೆಲ ವಿಧವಾದ ದೋಷಗಳು, ಅದರಲ್ಲೂ ವ್ಯಾಕರಣ ದೋಷಗಳು ಸಹಜವಾಗಿ ಬರುತ್ತವೆ, ಆಗ ಬೋಧಕರು ಅಂತ ಇದೆ. ಅದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿದೆ ನೋಡಿ, ಸಿ ಆಪ್ಷನ್ ಆಗುತ್ತೆ. ತಪ್ಪು ಮಾಡುವುದು ಸಹಜವೆಂದು ಹಾಗೆಯೇ ಬಿಡಬೇಕು ಅನ್ನೋದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೀವು ನೋಡ್ಬೋದು, ಕೆಳಗೆ ಕೊಟ್ಟಿರುವ ಗದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೂಕ್ತವಾದ ಆಯ್ಕೆಯನ್ನು ಉತ್ತರಿಸಿ. 22ರಿಂದ 30ನೇ ಪ್ರಶ್ನೆ ತನಕ ಇದೆ. ಪ್ಯಾರಾಗ್ರಾಫ್ ಇರುತ್ತೆ, ಆ ಪ್ಯಾರಾಗ್ರಾಫನ್ನು ನೀವು ನೋಡ್ಕೋಬೋದು. ಅಲ್ಲೇ ಪ್ಯಾರಾಗ್ರಾಫಲ್ಲೇ ಫಸ್ಟು ಪ್ರಶ್ನೆಗಳನ್ನು ಓದ್ಕೋಬೇಕು. ಫಸ್ಟು ಏನು ಪ್ರಶ್ನೆಗಳ ಕೇಳಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ಓದ್ಕೋಬೇಕು. ನಂತರ ಪ್ಯಾರಾಗ್ರಾಫನ್ನು ಓದಿದ್ರೆ ಅತಿ ಬೇಗ ಆನ್ಸರ್ ಸಿಗುತ್ತೆ ಮತ್ತು ಸಮಯ ಕೂಡ ಉಳಿತಾಯವನ್ನು ಮಾಡಬಹುದು. ಫಸ್ಟು ಪ್ಯಾರಾಗ್ರಾಫ್ ಓದಿ ನೆಕ್ಸ್ಟ್ ಕ್ವಶನ್ಸನ್ನು ಓದಬಾರ್ದು. ಫಸ್ಟು ಪ್ರಶ್ನೆಗಳನ್ನೇ ಓದಬೇಕು, ನಂತರ ಪ್ಯಾರಾಗ್ರಾಫನ್ನು ಓದಿದ್ರೆ ಸಮಯ ನಮಗೆ ಉಳಿತಾಯ ಆಗುತ್ತೆ ಎಕ್ಸಾಮಲ್ಲಿ. ಇದುವರೆಗೂ CTET 2014 ಪ್ರಥಮ ಭಾಷೆ ಕನ್ನಡ ಭಾಗ 1, ಪ್ರಥಮ ಭಾಷೆ ದ್ವಿತೀಯ ಭಾಷೆ Paper-1 ಅನ್ನು ಡಿಸ್ಕಷನ್ ಮಾಡಿದ್ದೇವೆ. ಇದು ಸಮಯವನ್ನು ಉಳಿತಾಯ ಮಾಡೋದಕ್ಕೋಸ್ಕರ, ಹೆಚ್ಚಿನ ಪ್ರಶ್ನೆಗಳನ್ನು ಕವರ್ ಮಾಡೋದಕ್ಕೋಸ್ಕರ ಅತಿ ವೇಗವಾಗಿ ಡಿಸ್ಕಷನನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ತರಗತಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ದಯವಿಟ್ಟು ಲೈಕನ್ನು ಕೊಡಿ. ಲೈಕನ್ನು ಕೊಟ್ಟಾಗ ನಿಮಗೆ ನಂತರದ ವಿಡಿಯೋಗಳು ಸುಲಭವಾಗಿ ಸಿಗ್ತವೆ. ಆದರೆ ಹಾಗೆ ನಿಮಗೆ ಯಾವ ತರಗತಿ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ನ ಕೂಡ ಹಾಗೆ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.